ಡಯಾಬಿಟಿಸ್ ಕಾಯಿಲೆಯಲ್ಲಿ ಶುಗರ್ ಹೆಚ್ಚಾಗಿ ಅದರ ತೊಂದರೆ ಆಗೋದಲ್ಲದೆ ಮಾತ್ರೆ ಅಥವಾ ಇನ್ಸುಲಿನ್ ಎರಡು ತಗೊಳ್ಳುವ ಪರಿಸ್ಥಿತಿ ಬಂದಾಗ ಶುಗರ್ ಕಮ್ಮಿ ಆಗುವ ಪರಿಸ್ಥಿತಿ ಬರಬಹುದು. ಆ ಶುಗರ್ ಕಮ್ಮಿ ಆಗುವ ಪರಿಸ್ಥಿತಿ ಶುಗರ್ ಏರಿದ್ದಾಗ ಹೇಗೆ ಎಷ್ಟು ತೊಂದರೆ ಆಗ್ತದೋ, ಶುಗರ್ ಕಡಿಮೆ ಆಗಿದ್ದಾಗ ತೊಂದರೆಗಳು ಇನ್ನೂ ಜಾಸ್ತಿ ಆಗ್ತವೆ. ಸೊ ಶುಗರ್ ಕಮ್ಮಿ ಆಗುವ ಪರಿಸ್ಥಿತಿ ಅದನ್ನು ನಾವು ಹೈಪೋಗ್ಲೈಸೀಮಿಯಾ ಅಂತ ಕರಿತೀವಿ. ಆ ಹೈಪೋಗ್ಲೈಸೀಮಿಯಾ ಆಗುವ ಪರಿಸ್ಥಿತಿ ಒಳ್ಳೆಯದಲ್ಲ. ತೊಂದರೆಗಳು ಹಲವಾರಾಗಬಹುದು, ಆದರೆ ಅತ್ಯಂತ ಇಂಪಾರ್ಟೆಂಟ್ ಇರುವಂಥದ್ದು ಅಂತ ಹೇಳಿದ್ರೆ ಮೆದುಳಿಗೆ ರಕ್ತದಲ್ಲಿ ಶುಗರ್ ಅಂದರೆ ಸಕ್ಕರೆ ಅಂಶ ಕಮ್ಮಿ ಇರೋದ್ರಿಂದ ಮೆದುಳಿಗೆ ಎಫೆಕ್ಟ್ ಆಗೋಕೆ ಶುರು ಆಗ್ತದೆ. ಸೊ ಶುಗರ್ ಕಮ್ಮಿ ಆದಾಗ ಏನೇನು ಸಿಂಪ್ಟಮ್ಸ್ ಆಗ್ತದೆ ಅನ್ನೋದು, ಅಂದರೆ ಏನೇನು ತೊಂದರೆಗಳು ಕಂಡುಕೊಳ್ತವೆ ಅನ್ನೋದನ್ನು ಒಂದು ಸ್ವಲ್ಪ ಗೊತ್ತಿರಬೇಕಾಗುತ್ತೆ ಡಯಾಬಿಟಿಕ್ ಪೇಷೆಂಟ್ಸಿಗೆ. ಸೊ ಕೈ ನಡ್ಕ ಶುರು ಆಗೋದು, ಬೆವರೋದು, ಮತ್ತು ತಲೆ ಸುತ್ತ ಬಂದಂಗೆ ಆಗೋದು, ಮತ್ತು ಹೋಗ್ತಾ ಹೋಗ್ತಾ ಕಣ್ಣು ಮಂಜು ಮಂಜು ಆಗೋದು, ಮತ್ತು ಕತ್ತಲು ಆದಾಗ ಆಗೋದು, ಆ ಥರ ಎಲ್ಲ ಪರಿಸ್ಥಿತಿ ಇತ್ತು, ಆ ಥರ ಆಗ್ತಾಯಿದೆ ಅಂತ ಅನಿಸಿದ್ರೆ ಶುಗರ್ ಕಮ್ಮಿ ಆಗಿರೋ ಸಾಧ್ಯತೆ ಇದೆ ಅಂತ ಅಂದ್ಕೋಬಹುದು. ಅಂಥ ಪರಿಸ್ಥಿತಿಯಲ್ಲಿ ಒಂದು ಸ್ವಲ್ಪ ಬಾಯಿಗೆ ಸಕ್ಕರೆ ಹಾಕ್ಕೊಂಡು ಶುಗರ್ನ ಒಂದು ಸ್ವಲ್ಪ ಮೇಲೆ ಮಾಡಿ ಇಮಿಡಿಯೇಟ್ಲಿ ನಿಮ್ಮ ವೈದ್ಯನ ಹತ್ರ ಬಂದು ತೋರಿಸ್ಕೊಳ್ಳೋದು ಮುಖ್ಯವಾಗ್ತದೆ. ಸೊ ಇದು ಶುಗರ್ ಏರಿದ್ದಾಗ ತೊಂದರೆ ಆಗೋದಕ್ಕಿಂತ ಜಾಸ್ತಿ ಶುಗರ್ ಕಮ್ಮಿ ಆಗಿದ್ದಾಗ ತೊಂದರೆ ಆಗಬಹುದು. ಭಾಳ ಹೊತ್ತು ಶುಗರ್ ಕಡಿಮೆ ಇತ್ತು ಅಂತ ಹೇಳಿದ್ರೆ ಕೋಮಾ ಆಗೋ ಪರಿಸ್ಥಿತಿ ಬರ್ತದೆ. ಸೊ ಆ ಪರಿಸ್ಥಿತಿ ತಡಿಬೇಕು ಅಂತಿದ್ದಾಗ ನಿಮ್ಮ ವೈದ್ಯರ ಹತ್ರ ಹೋಗಿ ಟೈಮ್ ಟೈಮಿಗೆ ಶುಗರ್ ಎಲ್ಲ ಚೆಕ್ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ಕರೆಕ್ಟ್ ಇದೆಯಾ ಅಂದರೆ ಸರಿ ಇದೆಯಾ ಅಂತ ನೋಡಿಕೊಂಡು ಬರಬೇಕಾಗ್ತದೆ.